ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ನಡೆದ 2024-25 ಸಾಲಿನ ದಿಶಾ ಸಭೆಯು ಸಂಸದ ಡಾ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿದ್ದಾರೆ. ನಂತರ ಮಾತನಾಡಿದ ಅವರು, 1 ಹೆಕ್ಟೇರ್ ದ್ರಾಕ್ಷಿ ಬೆಳೆಗೆ 14,000 ಬೆಳೆ ವಿಮೆ ಮಾಡಿಸಿದರೆ ಬೆಳೆ ನಷ್ಟವಾದಲ್ಲಿ 2.80 ಲಕ್ಷ ಬೆಳೆ ಪರಿಹಾರ ರೈತರಿಗೆ ಸಿಗಲಿದೆ. ಅದೇ ರೀತಿ ಕೃಷಿ ಬೆಳೆಗಾರರಿಗೆ 500-600 ರುಗಳ ಒಳಗೆ ಬೆಳೆ ವಿಮೆ ಇರುತ್ತದೆ, ಆದರೆ ಬೆಳೆ ಪರಿಹಾರ ತೃಪ್ತಿದಾಯಕವಾಗಿರುತ್ತದೆ. ಇಂತಹ ಮಹತ್ವಾಕಾಂಕ್ಷಿ ಉಪಯುಕ್ತ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಹಾಗೂ ರೈತರ ಭಾಗವಹಿಸುವಿಕೆಯನ್ನು ಹೆಚ್ಚು ಮಾಡಲು ಅರಿವು ಕಾರ್ಯಕ್ರಮಗಳನ್ನು ಅಭಿಯಾನದ ರೀತಿ ಮಾಡುವಂತೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ವ್ಯಾಪ್ತಿಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಅನುಷ್ಠಾನಗೊಳಿಸಬಹುದು, ಕೈಗೊಳ್ಳಬಹುದು, ಎಷ್ಟು ಅನುದಾನ ಬೇಕು, ಎಲ್ಲ ವಿವರ ಉಳ್ಳ ಪ್ರಸ್ತಾವನೆಯನ್ನ ನೀಡುವಂತೆ ಹಾಗೂ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಬಹುದಿನಗಳವರೆಗೂ ದಾಸ್ತಾನು ಮಾಡಿ ರೈತರಿಗೆ ಅನುಕೂಲ ಮಾಡಲು ಒಂದು ಸರ್ಕಾರಿ ಕೋಲ್ಡ್ ಸ್ಟೋರೇಜ್ ಕೇಂದ್ರ ನಿರ್ಮಿಸಲು ಪ್ರಸ್ತಾವನೆ ನೀಡಲು ಸೂಚನೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಆರೂರು ಬಳಿ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಶೈಕ್ಷಣಿಕ ತರಗತಿಗಳು ಈಗಾಗಲೇ ನಡೆಯುತ್ತಿವೆ. ಅವರ ಕಲಿಕೆಗೆ ಪೂರಕವಾಗಿ ಹಾಗೂ ಈ ಭಾಗದ ಸಾರ್ವಜನಿಕರಿಗೆ ಪೂರಕವಾಗುವಂತೆ ಜಿಲ್ಲಾ ಆಸ್ಪತ್ರೆಯನ್ನ ಮೆಡಿಕಲ್ ಕಾಲೇಜಿನಲ್ಲಿ ಸ್ಥಾಪಿಸಲು ಕ್ರಮ ವಹಿಸಬೇಕು. ಜಿಲ್ಲಾ ಕೇಂದ್ರದಲ್ಲಿ 50 ಹಾಸಿಗೆಗಳ ಸಾಮರ್ಥ್ಯದ ಜಿಲ್ಲಾ ಆಯುಷ್ ಆಸ್ಪತ್ರೆಯನ್ನ ನಿರ್ಮಿಸಲು ಕ್ರಮ ವಹಿಸಬೇಕು. ಅದನ್ನ 30 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಇಳಿಸುವ ಪ್ರಸ್ತಾಪವನ್ನ ಕೈಬಿಡಬೇಕು. ಈ ಕುರಿತು ರಾಜ್ಯ ಸರ್ಕಾರಕ್ಕೂ ಪತ್ರ ಬರೆಯುವುದಾಗಿ ಸಂಸದರು ತಿಳಿಸಿದ್ದಾರೆ. ಕೆಲವು ನಿಯಮಗಳನ್ನ ನಾನು ಅಧಿಕಾರಿಗಳಿಗೆ, ಯಾವುದೇ ಸರ್ಕಾರ ಬರಲಿ, ಸರ್ಕಾರದ ಜೊತೆ ಇರಿ ಇಲ್ಲ ಅಂತ ಹೇಳೋದಿಲ್ಲ, ನಾನು ಸರ್ಕಾರ ನನ್ನ ಮಾಡಿದ್ದೀನಿ, ನೀವು ಒಂದು ರೀತಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಮಾಡಿ, ಬಟ್ ನಿಯಮ ಮೀರಿ ಮಾಡಕ್ ಹೋಗ್ಬೇಡಿ. ಯು ವಿಲ್ ಗೆಟ್ ಇನ್ ಟು ಟ್ರಬಲ್. ಯಾರು ಸಹಾಯ ಮಾಡಲ್ಲ, ಯಾರು ನಿಮ್ಮ ರಕ್ಷಣೆಗೂ ಬರಲ್ಲ. ನಿಮ್ಗೇನಿಲ್ಲ ಅಂದಿದ್ರೆ ಇನ್ನೊಂದು ಊರು ಸಿಗ್ತದೆ. ಬಟ್ ಡೋಂಟ್ ಲೂಸ್ ಯುವರ್ ಜಾಬ್. ಆಲ್ ಆಫೀಸರ್ಸ್ ನಾನು ಇಷ್ಟೇ ಹೇಳಿದೆ, ನಾವಂತೂ ಕಾನೂನು ಬಿಟ್ಟು ಬೇರೆ ಮಾಡಿ ಅಂತ ನಾವು ಕೇಳೋದು ಇಲ್ಲ, ಫೋನು ಮಾಡೋ ಇಲ್ಲ, ಈಗಲೂ ಮಾಡ. ನಾವು ಸಭೆ ಮೂಲಕ ಅದರ ಗತಿಯನ್ನು ಹೆಚ್ಚು ಮಾಡುವಂಥದ್ದು ಇವೆಲ್ಲ ಕೂಡ ಪರಾಮರ್ಶೆ ಮಾಡ್ತಾ ಇದ್ವಿ. ಈಗ ಸಂಸತ್ ಸದಸ್ಯನಾದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳು, ಹಲವಾರು ಯೋಜನೆಗಳಿದೆ, ಆ ಯೋಜನೆಗಳನ್ನು ಪರಾಮರ್ಶೆ ಮಾಡಲಿಕ್ಕೆ, ಸಭೆ ಮೂಲಕ ತಿಳ್ಕೊಳ್ಳಿಕ್ಕೆ, ಅದರ ವೇಗ ಹೆಚ್ಚು ಮಾಡಲಿಕ್ಕೆ ಇದು ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ. ವ್ಯತ್ಯಾಸ ಏನಿಲ್ಲ, ಅದೇ ಅಧಿಕಾರಿಗಳೇ, ಅದೇ ಸಭಾಂಗಣನೇ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಕೆಲವು ಅಧಿಕಾರಿಗಳು ಹೊಸದಾಗಿ ಬಂದಿದ್ದಾರೆ, ಹಾಗಾಗಿ ಅಧಿಕಾರಿಗಳು, ರಾಜಕಾರಣಿಗಳು ಅಥವಾ ಆಡಳಿತ ವರ್ಗ ಎರಡೂ ಕೂಡ ಅತ್ಯಂತ ಸಮನ್ವಯತೆಯಿಂದ ಪರಸ್ಪರ ಸಹಕಾರದಿಂದ ಮಾತ್ರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಅಂತ ಬಲವಾಗಿ ನಾನು ಅದನ್ನು ನಂಬಿದ್ದೀನಿ. ಇವತ್ತು ಅರ್ಹ ಫಲಾನುಭವಿಗಳಿಗೆ ಪ್ರಾಶಸ್ತ್ಯವಾಗಿ ನಾವು ಯಾರಿಗೆ ನಿವೇಶನ ಇರಲ್ಲ, ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು, ನಿವೇಶನ ಇದ್ದು ಮನೆ ಇರೋದಿಲ್ಲ ಅಂಥವ್ರಿಗೆ ಮನೆಯನ್ನು ನಾವು ಮಂಜೂರಾತಿ ಮಾಡಿಕೊಟ್ಟು ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು. ಇದಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಾನು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಗಂಭೀರವಾಗಿ ತಾವು ಆಲಿಸಿ ಇದಕ್ಕೆ ಒಂದು ನಮಗೆ ಪರಿಹಾರವನ್ನು ಒದಗಿಸಬೇಕು. ಅಷ್ಟು ಮಾತ್ರ ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ಮೊದಲನೇ ಹಂತ ಅವ್ರು ಮಾಡ್ತಾ ಇದ್ದಾರೆ, ನನಗೆ ಸಂತೋಷ. ಯಾವುದೋ ಈ ರಾಜ್ಯದ ಯಾರಿಗೋ ನೀರು ಬರ್ತಾ ಇದೆ, ಅವರು ಕೂಡ ನಮ್ಮ ರಾಜ್ಯದ ಜನರೇ. ಎಲ್ಲೇ ನೀರು ಬಂದರೂ, ಎಲ್ಲೇ ನೀರು ಸರಬರಾಜಾದರೂ ನಮಗೆ ಸಂತೋಷ, ಅವ್ರಿಗೆ ಅಭಿನಂದಿಸ್ತೇನೆ. ಅಷ್ಟೇ ಒಂದು ಇದರಲ್ಲಿ ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಆದಷ್ಟು ಶೀಘ್ರದಲ್ಲಿ ಇನ್ನೆರಡು ವರ್ಷಗಳ ಒಳಗಡೆ ಆದರೂ, ತಾವೇಳಿದ್ರೆ ಒಂದೇ ವರ್ಷದಲ್ಲಿ ಮಾಡ್ತೀವಿ ಅಂತ, ಅಟ್ಲೀಸ್ಟ್ 25 ಎಂಡಲ್ಲೋ ಅಥವಾ 26 ಮಾರ್ಚ್ ಅಷ್ಟೊತ್ತಿಗೆ ಆದರೂ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಎಲ್ಲ ಒಂದು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಎತ್ತಿನ ಹೊಳೆ ಮೂಲಕ ಮಾಡಿ. ಇದಕ್ಕಿನ್ನ ಉತ್ತಮವಾಗಿರ್ತಕ್ಕಂಥ ಒಂದು 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 ಸಲ್ಯೂಷನ್ ಇದೆ, ಪರಿಹಾರ ಇದೆ.
ಇವತ್ತು ಕೃಷ್ಣಾ ನದಿ ನೀರು ಆಂಧ್ರ ಭಾಗದಿಂದ ನಮ್ಮ ಗಡಿ ಭಾಗದಲ್ಲಿ ಬಂದ್ಬಿಟ್ಟಿದೆ. ಎಲ್ಲ 4-5 ಕಿಲೋಮೀಟ್ರಲ್ಲಿ ಇದೆ, ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಈ ಕಡೆ ಎಲ್ಲ. ನೀವು ಒಂದು 5-10 TMC ನೀರು, ಮೊನ್ನೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವ್ರ ಹತ್ರ ತಾವು ಮುಖ್ಯಮಂತ್ರಿಗಳು ಮಾತನಾಡಿ ನಿಯೋಗ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳಿ, ನಾವು ಅವರು NDA ಮುಖ್ಯ ಪಾಲುದಾರರಿದ್ದಾರೆ, ನಾವು ಬರ್ತೇವೆ, ನಾವು ಈ ಭಾಗದ ಎಲ್ಲ ಸಂಸತ್ ಸದಸ್ಯರು ನಿಮ್ಮ ಜೊತೆ ಬರ್ತೇವೆ. ಅವರಿಗೆ ಒಂದು 10 TMC ನೀರನ್ನು ಈ 3 ಜಿಲ್ಲೆಗಳಿಗೆ ನಮಗೆ ಇಲ್ಲಿ ಕೊಟ್ಟು, ಅವರಿಗೆ ನಾರಾಯಣಪುರದ ಡ್ಯಾಮ್ನಿಂದ ನಮ್ಮ ಕಡೆಯಿಂದ 10 TMC ನೀರನ್ನು ಅವ್ರಿಗೆ ಕೊಟ್ಟರೆ 6 ತಿಂಗಳೊಳಗಡೆ ಈ ಪ್ರಾಜೆಕ್ಟ್ ಮುಗಿಯುತ್ತೆ. ಶಾಶ್ವತವಾಗಿ 3 ಜಿಲ್ಲೆಯ ರೈತರು, ಈ 3 ಜಿಲ್ಲೆಯ ಜನರು ನಿಮಗೆ ಶಾಶ್ವತವಾಗಿ ಅವರು ನಿಮ್ಮನ್ನು ಸ್ಮರಿಸ್ತಾರೆ, ನಿಮ್ಮ ಒಳ್ಳೆ ಕೆಲಸಕ್ಕೆ ಸ್ಮರಿಸ್ತಾರೆ. ಈ ಒಂದು ನನ್ನ ಒಂದು ಒಂದು ಮನವಿಯನ್ನು ತಾವು ಪುರಸ್ಕಾರ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ GT ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ದಿಶಾ ಸಮಿತಿ ಸದಸ್ಯರಾದ ಶಿವಪ್ಪ ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.